ಅಂತಸ್ಥ ಚತುರ್ಭುಜದ ಅಭಿಮುಖ ಕೋನಗಳು ಸರಳ ಕೋನ ಪೂರಕಗಳಾಗಿರುತ್ತವೆ ಎಂದು ಸಾಧಿಸಿ ಇಲ್ಲಿ ಒಂದು ವೃತ್ತ ಇದೆ ಆ ವೃತ್ತದೊಳಗಡೆ ಒಂದು ಚತುರ್ಭುಜ ಅಂತಸ್ಥವಾಗಿದೆ ನೋಡಿ ನಾಲ್ಕು ಬಿಂದುಗಳಲ್ಲಿ ಅದು ಸೇರ್ಕೊಂಡಿದೆ ಈ ಆ ಒಂದು ನಾಲ್ಕು ಬಿಂದುಗಳನ್ನು ನಾವು ಗುರುತಿಸಿಕೊಳ್ಳೋಣ ಅದನ್ನ ಎ ಬಿ ಸಿ ಡಿ ನಾಲ್ಕು ಬಿಂದುಗಳನ್ನು ಗುರುತಿಸಿಕೊಂಡಿದ್ದೇವೆ ಈ ಅಂತಸ್ಥ ಚತುರ್ಭುಜದ ಅಭಿಮುಖ ಕೋನಗಳು ನೋಡಿ ಈ ಬಿ ಗೆ ಅಭಿಮುಖವಾಗಿರತಕ್ಕಂತ ಕೋನ ಡಿ ಈ ಎಗೆ ಅಭಿಮುಖವಾಗಿರ್ತಕ್ಕಂಥ ಯಾವುದಪ್ಪ ಅಂದರೆ ಸಿ ಅಂದ್ರೆ ಈ ಅಂತಸ್ಥ ಅಭಿಮುಖ ಕೋನಗಳು ಕೋನ ಬಿ ಮತ್ತು ಕೋನ ಡಿಗಳು ಸರಳ ಕೋನ ಪೂರಕಗಳಾಗಿರುತ್ತವೆ ಅಂದ್ರೆ ಇವೆರಡರ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತೆ ಅಂತ ಪ್ರೂವ್ ಮಾಡಿ ಅಂತ ಕೇಳಿದಾನೆ ಎ ಮತ್ತು ಸಿ ಇವೆರಡರ ಮೊತ್ತ ನೂರೆಂಬತ್ತು ಅಥವಾ ಬಿ ಮತ್ತು ಡಿ ಇವೆರಡರ ಮೊತ್ತ ನೂರೆಂಬತ್ತು ಅಂತ ಸಾಧಿಸಿ ಅಂತ ಕೇಳಿದಾನೆ ಈಗ ಸಾಧಿಸೋಣ ಬನ್ನಿ ಈ ಒಂದು ಮೊದಲಿಗೆ ಈ ಒಂದು ಕೋನ ಬಿ ಅನ್ನ ತೆಗೆದುಕೊಳ್ಳೋಣ ಈ ಕೋನ ಬಿ ಹೊರಡಿರತಕ್ಕಂತ ಕಿರಣಗಳು ನೋಡಿ ಬಿ ಎ ಮತ್ತು ಬಿ ಸಿ ಇದು ಕಿರಣಗಳಾಗಿದೆ ಇದನ್ನ ನಾವು ಎಕ್ಸ್ ಕೋನ ಅಂತ ತೆಗೆದುಕೊಳ್ಳೋಣ ಈ ಬಿ ಎ ಮತ್ತು ಬಿ ಸಿ ಕೋನಗಳು ಯಾವ ಒಂದು ಕಂಸದಿಂದ ಆಗಿದೆ ಅಂತ ಫಸ್ಟ್ ನಾವು ಚೆಕ್ ಮಾಡ್ಬೇಕಾಗತ್ತೆ ಯಾವ ಒಂದು ಕಂಸದಿಂದ ನೋಡಿ ಈ ಒಂದು ಬಿಂದುವಿನಿಂದ ಪ್ರಾರಂಭವಾಗಿ ಈ ಒಂದು ಬಿಂದುವಿಗೆ ಸೇರ್ಕೊಳ್ಳುತ್ತೆ ಅಂದ್ರೆ ಈ ಒಂದು ಕಂಸದಿಂದ ಇನ್ನು ಗಮನಿಸ್ಕೊಳ್ಳಿ ಈ ಒಂದು ಕಂಸದಿಂದ ಅಲ್ಲಿ ಏನಾಗಿದೆ ಕೋನ ಉಂಟಾಗಿದೆ ಈ ಒಂದು ಕಂಸದಿಂದ ಕೋನ ಉಂಟಾಗಿದೆ ಅಂತಂದ್ರೆ ಇಲ್ಲಿ ಉಂಟಾಗಿರ್ತಕ್ಕಂತ ಕೋನ ಎಕ್ಸ್ ಅಂದ್ರೆ ಇಲ್ಲಿ ಕೇಂದ್ರದಲ್ಲಿ ಉಂಟಾಗುವಂತಹ ಕೋನ ಎಷ್ಟಪ್ಪ ಅಂದ್ರೆ ಎರಡು ಎಕ್ಸ್ ಆಗುತ್ತೆ ಇದ್ರ ಎರಡರಷ್ಟು ಅಂದ್ರೆ ಕೇಂದ್ರದಿಂದ ಉಂಟಾಗುವಂತಹ ಕೋನ ಈ ಒಂದು ಕಂಸಕ್ಕೆ ಸಮ ಆಗಿರೋದ್ರಿಂದ ಈ ಒಂದು ಕಂಸದ ಅಳತೆ ಎಷ್ಟಪ್ಪ ಅಂದ್ರೆ ಇದು ಎರಡು ಎಕ್ಸ್ ಡಿಗ್ರಿ ಈ ಒಂದು ಕಂಸದ ಅಳತೆ ಎರಡು ಎಕ್ಸ್ ಡಿಗ್ರಿ ಅಂತ ನಾವು ಕರಿತೀವಿ ಈಗ ಅದೇ ರೀತಿ ಇಲ್ಲಿ ಉಳ್ದಿರ್ತಕ್ಕಂತ ಇದನ್ನ ಗಮನಿಸಿಕೊಳ್ಳೋಣ ಈಗ ಉಳಿದಿರ್ತಕ್ಕಂತ ಯಾವ್ದಪ್ಪ ಇಲ್ಲಿ ಅದನ್ನ ಅಂತ ನಾವು ನೋಡೋದಾದ್ರೆ ಇಲ್ಲಿ ಉಳ್ದಿರ್ತಕ್ಕಂತ ಒಂದು ಕಂಸ ನೋಡಿ ಈ ಒಂದು ಭಾಗ ಈ ಒಂದು ಭಾಗ ಎಷ್ಟಾಗತ್ತೆ ಇಲ್ಲಿ ಉಳಿದಿರ್ತಕ್ಕಂತ ಭಾಗ ಎಷ್ಟಾಗತ್ತೆ ನಮ್ಗೆ ಗೊತ್ತಿದೆ ವೃತ್ತದಲ್ಲಿ ಮುನ್ನೂರ ಅರವತ್ತು ಡಿಗ್ರಿ ಕೋನ ಇರುತ್ತೆ ಟೋಟಲಿ ವೃತ್ತದ ಒಡಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಈಗಾಗ್ಲೇ ಈ ಭಾಗ ಎರಡು ಎಕ್ಸ್ ಆಗಿದೆ ಅಂದ್ರೆ ಇನ್ನು ಉಳಿದಿರ್ತಕ್ಕಂಥ ಭಾಗ ಎಷ್ಟಪ್ಪ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಮೈನಸ್ ಎರಡು ಎಕ್ಸ್ ಆಗ್ತದೆ ಮುನ್ನೂರ ಐವತ್ತು ಡಿಗ್ರಿ ಮೈನಸ್ ಎರಡು ಎಕ್ಸ್ ಡಿಗ್ರಿ ಆಗತ್ತೆ ಯಾವ್ದಪ್ಪ ಅಂದ್ರೆ ಈ ಒಂದು ಭಾಗದ ಅಳತೆ ಈಗ ನಾವು ಇಲ್ಲಿರ್ತಕ್ಕಂಥ ಕೋನವನ್ನ ಗಮನಿಸ್ಕೊಳ್ಳೋಣ ಇಲ್ಲಿರ್ತಕ್ಕಂಥ ಕೋನವನ್ನ ಗಮನಿಸ್ಕೊಳ್ಳೋಣ ಈ ಕೋನ ಇದರಿಂದ ಉಂಟಾಗಿದೆ ಈ ಒಂದು ಭಾಗದಿಂದ ಉಂಟಾಗಿದೆ ಈ ಒಂದು ಭಾಗದಿಂದ ಉಂಟಾಗಿದೆ ಅಂದ್ರೆ ಇಲ್ಲಿ ಪರದಿಯ ಒಂದು ಪರದಿಯಲ್ಲಿ ಉಂಟಾಗಿರ್ತಕ್ಕಂಥ ಕೋನ ನಾವು ಕಂಡಿಡ್ಕೊಳ್ಬೇಕು ಇಲ್ಲಿ ಕೇಂದ್ರದಲ್ಲಿ ಉಂಟಾಗುವಂತಹ ಕೋನ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಎಷ್ಟಪ್ಪ ಅಂದ್ರೆ ಮುನ್ನೂರ ಅರವತ್ತು ಮೈನಸ್ ಎರಡು ಎಕ್ಸ್ ಅಂದ್ರೆ ಅದರ ಅರ್ಧ ಇರುತ್ತೆ ಈ ಒಂದು ಕೋನ ಡಿ ಕೋನ ಡಿ ಎಷ್ಟಪ್ಪ ಅಂದ್ರೆ ಅದರ ಅರ್ಧದಷ್ಟು ಅರ್ಧ ಇಂಟು ಮುನ್ನೂರ ಅರವತ್ತು ಮೈನಸ್ ಎರಡು ಎಕ್ಸ್ ಡಿಗ್ರಿ ಆಗತ್ತೆ ಈಗ ಅದನ್ನು ಬಿಡಿಸ್ಕೊಳ್ಳೋಣ ಅರ್ಧ ಇಂಟು ಮುನ್ನೂರ ಅರವತ್ತು ಡಿಗ್ರಿ ಮೈನಸ್ ಎರಡು ಎಕ್ಸ್ ಡಿಗ್ರಿ ಅದನ್ನು ಬಿಡಿಸಿದಂತಹ ಒಂದು ಸಂದರ್ಭದಲ್ಲಿ ಅರ್ಧ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಬಾಗಿಸು ಎರಡು ಮೈನಸ್ ಎರಡು ಎಕ್ಸ್ ಭಾಗಿಸಿ ಎರಡು ಡಿಗ್ರಿ ಎರಡೆರಡು ಕ್ಯಾನ್ಸಲ್ ಎರಡು ಒಂದಲ ಎರಡು ನೂರ ಎಂಬತ್ತಲ ಅಂದರೆ ಇಲ್ಲಿ ಎಷ್ಟು ಉಳ್ಕೊಳ್ತಪ್ಪ ಅಂದರೆ ನೂರ ಎಂಬತ್ತು ಡಿಗ್ರಿ ಮೈನಸ್ ಎಕ್ಸ್ ಅಂದರೆ ಇದು ಯಾವ್ದು ಅಳತಾಯಿತು ಕೋನ ಡಿನ ಅಳತೆ ಅಂದರೆ ಕೋನ ಡಿನ ಅಳತೆ ಎಷ್ಟಾಯ್ತಪ್ಪ ಅಂದರೆ ನೂರ ಎಂಬತ್ತು ಡಿಗ್ರಿ ಮೈನಸ್ ಎಕ್ಸ್ ಆಯಿತು ಈ ನೂರ ಎಂಬತ್ತು ಡಿಗ್ರಿ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಅದನ್ನು ಕೂಡ್ಕೊಳ್ಳಿ ನೋಡಿ ನೂರ ಎಂಬತ್ತು ಡಿಗ್ರಿ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಡಿಗ್ರಿಯನ್ನು ಇದು ಮಾಡಿಕೊಂಡಾಗ ನಮಗೇನು ಸಿಕ್ತಪ್ಪ ಅಂದರೆ ಅದು ನೂರ ಎಂಬತ್ತು ಡಿಗ್ರಿ ಸಿಕ್ತು ಅಂದರೆ ಕೋನ ಬಿ ಮತ್ತು ಕೋನ ಡಿಗಳು ಸರಳ ಕೋನ ಪೂರಕಗಳು ಅದೇ ರೀತಿ ಕೋನ ಎ ಮತ್ತು ಕೋನ ಸಿಗಳು ಸಹ ಸರಳ ಕೋನ ಪೂರಕಗಳಾಗಿರ್ತವೆ ಅಂತಂದರೆ ಅಂತಸ್ಥ ಚತುರ್ಭುಜದ ಅಭಿಮುಖ ಕೋನಗಳು ಸರಳ ಕೋನ ಪೂರಕಗಳಾಗಿರ್ತವೆ ಇಲ್ಲಿ ಸರಳ ಕೋನ ಪೂರಕಗಳು ಅಂದರೆ ಏನಪ್ಪಾ ಅಂದರೆ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಆದರೆ ಆ ಒಂದು ಕೋನಗಳನ್ನು ನಾವು ಸರಳ ಕೋನ ಪೂರಕಗಳು ಅಂತ ಕರಿತೀವಿ ನೋಡಿ ಇವೆರಡನ್ನ ಕೂಡ್ಕೊಳ್ತಾ ಇದ್ದೀವಿ ಕೂಡ್ಕೊಂಡಾಗ ಅವುಗಳ ಮೊತ್ತ ಎಷ್ಟಕ್ಕೆ ಸಮ ಆಯಿತಪ್ಪ ಅಂದರೆ ನೂರ ಎಂಬತ್ತು ಡಿಗ್ರಿಗೆ ಸಮ ಆಯಿತು ಆದ್ದರಿಂದ ಅಂತಸ್ಥ ಚಿತ್ರಭುಜದ ಅಭಿಮುಖ ಕೋನಗಳು ಏನಾಗಿರುತ್ತೆ ಸರಳ ಕೋನ ಪೂರಕಗಳಾಗಿರುತ್ತೆ